ಸ್ನೇಹಿತರೆ, ನಿಮಗೆಲ್ಲರಿಗೂ ನಮಸ್ಕಾರ. ನಾವು ಬಾಬನ ಕಥೆಗಳ ವಿವಾಹವನ್ನು ನಿಮಗೆ ತಿಳಿಸ್ತಾ ಇದ್ದು, ಆದರೆ ಸಾಯಿಬಾಬಾ ಆದರೂ ಯಾರು ಎಂಬ ಪ್ರಶ್ನೆಗಳನ್ನು ಹುಡುಕ್ತಾ ಹೊರಟಾಗ ನಮಗೆ ಕೆಲವು ಮಾಹಿತಿಗಳು ಸಿಗ್ತಾ ಹೋದವು. ಅದರಲ್ಲಿ ಶಿರಡಿ ಸಾಯಿಬಾಬಾ ಎಂದು ಹೆಸರಾಗಿದ್ದು ಏಕೆ ಎಂಬುದನ್ನು ನಾವು ಕಂಡುಹಿಡಿಯಲಿಕ್ಕೆ ಹೊರಟಾಗ ಕೆಲವೊಂದು ಸಮಸ್ಯೆಗಳು ನಮ್ಮ ಮುಂದೆ ಎದುರಾದವು. ಆದರೂ ಸಹ ಅದನ್ನು ಲೆಕ್ಕಿಸದೆ ಬಾಬಾರವರನ್ನು ಪೂರ್ತಿ ವಿವರವನ್ನು ತಿಳಿದುಕೊಳ್ಳಬೇಕು ಅಂತ ನಮ್ಮ ತಂಡ ಕಾಲಿಡೋಕೆ ಶುರುವಾಯಿತು. ಆದರೆ ಶಿರಡಿ ಸಾಯಿಬಾಬಾ ಅವರ ಕೊನೆಯ ಮಾತುಗಳನ್ನು ನಿಮಗೆ ನಾನು ತಿಳಿಸಲೇಬೇಕು. ಶಿರಡಿ ಒಂದು ಪವಿತ್ರವಾದ ಭೂಮಿ. ಇಲ್ಲಿ ಯಾರು ಕಾರಿಡ್ತಾರೋ ಅವರ ಕಷ್ಟಗಳು ಕೊನೆ ಕಾಣುತ್ತೆ ಅಂತೇಳಿ ಸಾಯಿಬಾಬಾ ಅವರು ತಿಳಿಸಿದ್ದಾರೆ. ಅಷ್ಟಿಲ್ಲದೆ ಯಾರು ಅವರ ಸಮಾಧಿ ಮೆಟ್ಟಿಲನ್ನು ಸ್ಪರ್ಶ ಮಾಡ್ತಾರೋ ಅವರ ದುಃಖಗಳು ನಾಶವಾಗುತ್ತೆ. ನಾನು ಈ ಮಾನವ ಶರೀರವನ್ನು ಬಿಟ್ಟು ಹೋದರೂ ಕೂಡ ಭಕ್ತರ ಕರೆಗಳಿಗಾಗಿ ನಾನು ಅವರ ಕರೆಗೆ ಓಡಿ ಬರ್ತೀನಿ ಅಂತ ಹೇಳಿ ಸಾಯಿಬಾಬಾ ಅವರೇ ಖುದ್ದಾಗಿ ಹೇಳಿದ್ದು. ಯಾರು ನನ್ನಲ್ಲಿ ದೃಢ ನಂಬಿಕೆಯನ್ನು ಇಟ್ಟಿರ್ತಾರೋ ಅಂಥವರು ನನ್ನ ಸಮಾಧಿ ಕೂಡ ಅಂಥವರನ್ನು ಕಾಪಾಡುತ್ತೆ. ನಾನು ನಿತ್ಯ ಜೀವಂತವಾಗಿದ್ದೇನೆ, ಇದು ಸತ್ಯ. ನೀವು ಇರುವುದನ್ನು ನಾವಿರುವುದನ್ನು ನೀವು ಅನುಭವವನ್ನು ಪಡೆಯಬಹುದು. ಯಾರು ನನಗೆ ಶರಣಾಗುತ್ತಾರೋ ಅವರ ಜೀವನವನ್ನು ನಾನು ಸುಧಾರಿಸ್ತೀನಿ. ಯಾರು ಹೇಗೆ ನನ್ನನ್ನು ಪ್ರಾರ್ಥನೆ ಮಾಡ್ತಾರೋ ಹಾಗೆ ಅವರು ಹೇಗೆ ಪ್ರಾರ್ಥಿಸುತ್ತಾರೋ ಅವರಿಗೆ ನಾನು ಆ ರೀತಿಯ ಫಲವನ್ನೇ ನಾನು ಕೊಡ್ತೀನಿ. ನಿಮ್ಮೆಲ್ಲರ ಭಾರವನ್ನು ನನ್ನ ಮೇಲೆ ಹೊರಿಸಿದರೆ ನಾನು ನನ್ನ ಭಾರವೆಂದು ನಾನು ಅದನ್ನು ಹೊರ್ತೀನಿ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಎಲ್ಲ ಸಹಾಯವು ನಿಮಗಾಗಿ ಮಾಡ್ತೀನಿ ಅಂತ ಹೇಳಿ ಶ್ರೀ ಸಾಯಿಬಾಬಾ ಅವರು ಹೇಳಿದ್ದು. ಯಾರು ನನ್ನನ್ನು ಕಾಯಿ ವಾಚ ಮನಸ ಸ್ಮರಿಸುತ್ತಾರೋ ಅವರನ್ನು ಸರ್ವ ಕಾಲದಲ್ಲೂ ನಾನು ಅವರನ್ನು ಕಾಯುತ್ತೇನೆ ಅಂತ ಹೇಳಿ ಸಾಯಿಬಾಬಾ ಅವರೇ ಖುದ್ದಾಗಿ ಹೇಳಿದ್ದು. ಹೀಗೆ ಸಾಯಿಬಾಬಾ ಅವರನ್ನು ಹುಟ್ಟಿನ ಮತ್ತು ಅವರ ಮಧ್ಯದ ಜೀವನವನ್ನು ಹುಡುಕ್ತಾ ಹೊರಟಾಗ ಬಾಬಾ ಅವರ ಸಂಪೂರ್ಣ ಜೀವಿತಾವಧಿ ಕೇವಲ 80 ವರ್ಷಗಳು ಮಾತ್ರ. ಆದರೆ ಸಾಯಿಬಾಬಾ ಅವರು ಹುಟ್ಟಿದ್ದು ಯಾವುದು ದಿನ ಎಂದನ್ನು ನಾವು ನಿಮಗೆ ತಿಳಿಸ್ತೀವಿ. ಸಾಯಿಬಾಬಾ ಅವರು ಹುಟ್ಟಿದ್ದು 1838 ಇಸವಿಯಲ್ಲಿ ರಾಮನಾಮಯ ದಿನ. ಅವರು ಫಕೀರನ್ನಾಗಿ ವಾಲೆಯೊಡನೆ ಪ್ರತಿಯಿಂದ ಹೊರಟಿದ್ದು 1846. ಅಜ್ಮೀರದಲ್ಲಿ ಸೂಫಿ ಸಂತ ರೋಷನ್ ಶಾ ಅವರನ್ನ ಶಿಷ್ಯತ್ವದಿಂದ 1846 ರಿಂದ 1845 ಅವರ ಶಿಷ್ಯರಾಗಿ ಬಾಬಾ ಇರ್ತಾರೆ. ಮತ್ತೆ ಪ್ರತಿಕೆ ಬರ್ತಾರೆ 1853. ಮತ್ತೆ ಪ್ರತಿಕೆ ಬರ್ತಾರೆ. ವೆಂಕೋಸಾ ಗುರುಗಳ ಬಳಿ ಹೋದಾಗ ಸಾಯಿಗಳು 1853 ವೆಂಕೋಸಾ ಗುರುಗಳ ಬಳಿಗೆ ಹೋಗ್ತಾರೆ. ವೆಂಕೋಸಾ ಗುರುಗಳ ವಿದ್ಯಾಭ್ಯಾಸ ದಿನಗಳಲ್ಲಿ 1858 ರಿಂದ 1862 ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಶ್ರೀ ಸಾಯಿಬಾಬಾ ಅವರು. ಮತ್ತು ಶಿರಡಿಗೆ ಮೊದಲ ಬಾರಿಗೆ ಸಾಯಿಬಾಬಾ ಅವರು ಬಂದಾಗ 1862 ಮೊದಲ ಬಾರಿಗೆ ಶಿರಡಿಯ ಪ್ರದೇಶಕ್ಕೆ ಬರ್ತಾರೆ ಶ್ರೀ ಸಾಯಿಬಾಬಾ. ಶಿರಡಿಯಿಂದ ಹೊರಟು 3 ವರ್ಷಗಳ ನಂತರ ಪಾದಯಾತ್ರೆಯನ್ನು ಮಾಡ್ತಾರೆ ಮತ್ತೆ ಸಾಯಿಬಾಬಾ ಅವರು 1862 ರಿಂದ 1865 ಸಾಯಿಬಾಬಾ ಅವರು ಪಾದಯಾತ್ರೆಯನ್ನು ಆರಂಭಿಸ್ತಾರೆ. ಮೊದಲ ಬಾರಿಗೆ ಶಿರಡಿಗೆ ಬಂದಾಗ ಸಾಯಿಬಾಬಾ ಅವರ ವಯಸ್ಸು ಕೇವಲ 24 ವರ್ಷಗಳು. ಎರಡನೇ ಸಲ ಶಿರಡಿಗೆ ಬಂದ ಸಾಯಿಬಾಬಾ ಅವರು 1865 ಶಿರಡಿಗೆ ಮತ್ತೆ ವಾಪಸ್ ಬರ್ತಾರೆ. ಸಾಯಿಬಾಬಾ ಅವರು ರಾಮನವಮಿ ಮತ್ತು ಉರುಸ್ನ ಅನುಮತಿಯನ್ನು ನೀಡಿದ್ದು 1882. ಸಾಯಿಬಾಬಾ ಅವರೇ ಸ್ವತಃ ರಾಮನವಮಿಯನ್ನು ಮತ್ತು ರಾಮನವಮಿ ಹಾಗೂ ಉರುಸ್ಗೆ ಸ್ವತಃ ಸಾಯಿಬಾಬಾ ಅವರೇ ಅನುಮತಿಯನ್ನು ನೀಡ್ತಾರೆ. ಅದು 1882. ರಾಮೋತ್ಸವ ಮತ್ತು ಗಂಧದ ಉರುಸನ್ನು ಕೂಡ ಆರಂಭಿಸ್ತಾರೆ 1912. ಸಾಯಿಬಾಬಾ ಅವರು ತಮ್ಮ ದೇಹತ್ಯಾಗವನ್ನು ಮಾಡೋದು 1918 ವಿಜಯದಶಮಿ ದಿನ ಸಾಯಿಬಾಬು ನಿರ್ವಾಣವನ್ನು ಹೊಂದುತ್ತಾರೆ. ಇದರ ಮಧ್ಯೆ ಆಗುವ ಘಟನೆಗಳನ್ನು ನಿಮಗೆ ಸವಿಸ್ತಾರವಾಗಿ ವಿವರಿಸ್ತೀನಿ. ಸಾಯಿಬಾಬಾವರು ಎಲ್ಲೆಲ್ಲಿ ಪವಾಡಗಳನ್ನು ಮಾಡಿದ್ದರೋ ಆ ಸ್ಥಳಗಳ ಬಗ್ಗೆ ಪೂರ್ಣವಾದ ವಿವರವನ್ನು ನಿಮಗೆ ಕೊಡ್ತೀವಿ.
ಅಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡ್ತಾ ಇರಿ. ನಮ್ಮ ಪ್ರತಿ ವಿಡಿಯೋ ಮಾಹಿತಿ ಕೂಡ ನಿಮಗೆ ಬರಬೇಕು ಅಂದರೆ ನಮ್ಮಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.